ಯೂಟ್ಯೂಬ್ ವಾಹಿನಿ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಸ್ತ್ರೀ ಮತ್ತು ಪುರುಷ ವಶೀಕರಣ ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ. ಆದರೆ ಈ ವೀಕ್ಷಕರೇ, ಈ ಒಂದು ವಶೀಕರಣ ಮಾಡೋದ್ರಿಂದ ನಿಮಗೆ ಯಾವ ರೀತಿ ಲಾಭ ಆಗುತ್ತದೆ ಅಂದರೆ, ನೀವು ಇಷ್ಟಪಟ್ಟಂಥ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಅವರು ಒಂದು ವರ್ಷ ಆಗಿರಲಿ, ಎರಡು ವರ್ಷ ಆಗಿರಲಿ, ಹತ್ತು ವರ್ಷನೇ ಆಗಿರಲಿ, ವೀಕ್ಷಕರೇ ಎಷ್ಟೇ ದೂರ ಹೋಗಿದ್ರೂ ನಿಮ್ಮ ಹತ್ರ ಬಂದೇ ಬರಬೇಕು. ಆ ರೀತಿಯಾದಂತಹ ಒಂದು ಸ್ತ್ರೀ ಅಥವಾ ಪುರುಷ ವಶೀಕರಣವನ್ನು ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಮಾಡುವಂತಹ ಪ್ರತಿಯೊಂದು ತಂತ್ರವನ್ನು ಕೆಲವೊಬ್ಬರಿಗೆ ಮಾಡೋಕ್ಕಾಗೋದಿಲ್ಲ ವೀಕ್ಷಕರೇ. ಹಾಗಾದ್ರಿಂದ ನನಗೆ ಈ ಒಂದು ಸರಳ ವಿಧಾನದಿಂದ ಈ ಒಂದು ತಂತ್ರವನ್ನು ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಮಾಡೋಕ್ಕೆ ಬೇಕಾಗುವಂತಹ ವಸ್ತುಗಳು ಯಾವುದು ಅಂದರೆ, ಒಂದು ಮೊಳೆ, ನಂತರ ಒಂದು ಹುಂಚಳ್ಳಿ ಕಾಯಿ. ನೋಡಿ ವೀಕ್ಷಕರೇ, ಹುಂಚಳ್ಳಿ ಕಾಯಿ, ಆಮೇಲೆ ಒಂದು ತಗಡಿನ ಪೀಸ್. ಈ ಮೂರು ವಸ್ತುವನ್ನು ನಿಮ್ಮ ಹತ್ರ ಇರಬೇಕಾಗುತ್ತೆ ವೀಕ್ಷಕರೇ. ಇದನ್ನು ಮಾಡಬೇಕಾದ್ರೆ ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು, ಮತ್ತು ನಿಮ್ಮ ಮನಸ್ಸಲ್ಲಿ ಯಾವುದೇ ಒಂದು ಕೊಳಕು ಇರಬಾರ್ದು ವೀಕ್ಷಕರೇ. ಕೊಳಕು ಇತ್ತು ಅಂದರೆ ಅದು ನೀವು ಮಾಡಿದ ಪೂಜೆ ನಿಮಗೆ ಲಭಿಸೋದಿಲ್ಲ ವೀಕ್ಷಕರೇ. ಸರಿ, ಹಾಗಾದರೆ ಇದು ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೂ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬನ್ನಿ ವೀಕ್ಷಕರೇ, ಹಾಗಾದರೆ ಇದನ್ನು ಮಾಡೋದು ಹೇಗಂದರೆ, ಮೊದಲನೇದಾಗಿ ನೀವು ಯಾರನ್ನ ಇಷ್ಟಪಟ್ಟಿರ್ತೀರಲ್ಲ, ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು, ವೀಕ್ಷಕರೇ ನೀವು ಯಾರನ್ನ ಇಷ್ಟಪಟ್ಟಿರ್ತೀರಲ್ಲ, ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು, ಅವ್ರನ್ನ ಹೆಸರು ಇಲ್ಲಿ ಬರಬೇಕು. ನೀವು ಯಾವ ರೀತಿ ಅಂದರೆ, ಹುಡುಗಿ ಹೆಸರು ಅದೇ ಹುಡುಗಿ ಹೆಸರು ಬರೆಬಿಟ್ಟು ಇಲ್ಲಿ ವಶಂ ಅಂತ ಬರೀಬೇಕು. ಹುಡುಗ ಆಗಿದ್ರೆ ಹುಡುಗನ ಹೆಸರು ಇಲ್ಲಿ ವಶಂ ಅಂತ ಬರೀಬೇಕು. ಬರೆದ ನಂತರ ಇದನ್ನು ಹುಂಚಳ್ಳಿ ಕಾಯಿ ತಗೊಂಡ್ಕೊಂಡು ಮೊಳೆಯಲ್ಲಿ ಈ ರೀತಿಯಾಗಿ ಚುಚ್ಚಾಗುವಂಥದ್ದು. ನೋಡಿ ವೀಕ್ಷಕರೇ, ಈ ರೀತಿಯಾಗಿ ನೀವು ಚುಚ್ಚಿಕೊಳ್ಳುವಂಥದ್ದು. ಈ ರೀತಿಯಾಗಿ ನೀವು ಚುಚ್ಚಿಕೊಂಡಿದ ನಂತರ ಏನು ಮಾಡಬೇಕು ಅಂದರೆ, ನಿಮಗೆ ಯಾರು ವಶ ಆಗಬೇಕು ಆಗಿರ್ಬೇಕಲ್ಲ ವೀಕ್ಷಕರೇ, ಅವ್ರನ್ನ ಹೆಸರು ಹೇಳ್ಕೊಂಡು, ಸ್ತ್ರೀ ಅಥವಾ ಪುರುಷ ಯಾರ್ದಾಗಿರಲಿ ಅವ್ರ ಹೆಸರು ಹೇಳ್ಕೊಂಡು ನೀವು ಮನಸ್ಸಲ್ಲಿ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಮತ್ತೆ ನಿಮ್ಮ ಬಳಿ ಬರಲಿ ಅಂತ ಕೇಳ್ಕೊಂಡು ಇದನ್ನು ನೀವು ಮಲಗುವಂಥ ರೂಮಲ್ಲಿ ದಿಂಬಿದೆಯಲ್ಲ ವೀಕ್ಷಕರೇ, ದಿಂಬಿನ ಕೆಳಗಡೆ ಒಂದು ಬಟ್ಟೆಯನ್ನು ಸುತ್ತಿ, ಅದು ಯಾವ ಬಟ್ಟೆ ಅಂದರೆ ಕೆಂಪು ಬಟ್ಟೆ ಅಥವಾ ಹಳದಿ ಬಟ್ಟೆ. ಈ ಎರಡು ಬಟ್ಟೆ ಬಿಟ್ಟು ಬೇರೆ ಯಾವ ಬಟ್ಟೆಯಲ್ಲಿ ನೀವು ಸುತ್ತಬೇಡಿ. ಈ ಎರಡು ಬಟ್ಟೆಯನ್ನು ಇಟ್ಕೊಂಡು ಬಟ್ಟೆಯಲ್ಲಿ ಸುತ್ತಕೊಂಡು ನಿಮ್ಮ ದಿಂಬಿನ ಕೆಳಗಡೆ ನೀವು ಇಡಬೇಕಾಗತ್ತೆ. ದಿಂಬಿನ ಕೆಳಗಡೆ ಇಟ್ಟು ಮೂರು ದಿನಗಳ ನಂತರ ಇದನ್ನು ತೆಗಿಬೇಕು. ಅದು ಹೇಗೆ ಅಂದರೆ, ದಿಂಬಿನ ಕೆಳಗಡೆ ಇಟ್ಟ ನಂತರ ನೀವು ರಾತ್ರಿ ಮಲಗ್ತಿರಲ್ಲ, ನೀವು ಯಾವ ಹುಡುಗಿನ ಅಥವಾ ಹುಡುಗನ ಇಷ್ಟಪಟ್ಟಿರ್ತೀರಲ್ಲ ಅವರ ನೆನಪಲ್ಲಿ ನೀವು ಮಲ್ಕೊಳ್ಬೇಕಾಗತ್ತೆ. ಅವರ ನೆನಪಲ್ಲಿ ನೀವು ಮಲ್ಕೊಂಡಿದ ನಂತರ ಅವರಿಗೆ ಒಂದೊಂದೇ ಅಂದರೆ ನಿಮ್ಮ ಕನಸು ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಅವ್ರನ್ನ ತುಂಬ ಇಷ್ಟಪಟ್ಟಿದ್ರೆ ಅಂದರೆ ನಿಮ್ಮ ಜೊತೆ ಮೊದಲಿದ್ರು, ನಮ್ಮ ಜೊತೆನೇ ಇದ್ದರು, ಸುಮ್ಮನೆ ಕಾರಣಾಂತರಗಳಿಂದ ನಮ್ಮಿಂದ ದೂರ ಆದರು ಅಂತ ಇದ್ದರೆ ಅವರಿಗೆ ಒಂದೊಂದೇ ಕನಸು ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಒಂದು ವಾರಗಳ ಕಾಲ ಇದನ್ನು ಮಾಡಬೇಕಾಗುತ್ತೆ ವೀಕ್ಷಕರೇ, ಒಂದು ವಾರಗಳ ಕಾಲ ಇದನ್ನು ಮಾಡಬೇಕಾಗುತ್ತೆ. ಆದರೆ ಇದು ಕೇವಲ ಮೂರು ದಿನ ಮಾತ್ರ ನಿಮ್ಮ ತಲೆದಿಂಬಿನ ಕೆಳಗಡೆ ಇಟ್ಕೊಳ್ಬೇಕಾಗತ್ತೆ. ನಂತರ ಇದನ್ನು ತೆಗೆದುಕೊಂಡು ಹೋಗಿ ಒಂದು ಬಾಳೆ ಮರದ ಕೆಳಗಡೆ ಹೂತಾಕಬೇಕು. ನಿಮ್ಮ ಅಕ್ಕಪಕ್ಕದ ಬಾಳೆ ಮರ ಇರುತ್ತಲ್ಲ ಮನೆಯ ಪಕ್ಕದಲ್ಲಿ, ಬಾಳೆ ಮರದ ಕೆಳಗಡೆ ಹೂತಾಕಬೇಕಾಗತ್ತೆ. ಏಳು ದಿನಗಳ ನಂತರ ಇದನ್ನು ತೆಗೆದುಕೊಂಡು ಹೋಗಿ ಒಂದು ಯಾರು ಇಲ್ಲವಾದಂತಹ ಜಾಗದಲ್ಲಿ ಇದನ್ನು ಎಸ್ದು ಬಿಟ್ಟು ಬನ್ನಿ ವೀಕ್ಷಕರೇ. ತದನಂತರ ಮೂರು ದಿನಗಳ ನಂತರ ಆ ಹುಡುಗಿ, ಯಾವ ಹುಡುಗಿನ ನೀವು ಇಷ್ಟಪಟ್ಟಿರ್ತೀರಲ್ಲ, ಅವರು ನಿಮಗೆ ಕಾಲ್ ಮಾಡುವಂಥದ್ದಾಗಿರ್ಬೋದು ಅಥವಾ ಮೆಸೇಜ್ ಮಾಡುವಂಥದ್ದಾಗಿರ್ಬೋದು, ಇಲ್ಲ ನಿಮ್ಮ ಬಳಿ ಬರುವಂಥದ್ದಾಗಿರ್ಬೋದು, ಈ ಒಂದು ಚಮತ್ಕಾರ ನಡೆಯುತ್ತೆ ವೀಕ್ಷಕರೇ ಕೇವಲ ಮೂರು ದಿನದಲ್ಲಿ. ಇದನ್ನು ನೀವು ಒಂದು ವಾರ ಈ ಒಂದು ಕಾರ್ಯ ಮಾಡಿದ ನಂತರ ಮೂರನೇ ದಿನದಲ್ಲಿ ಆ ಹುಡುಗಿ ನಿಮ್ಮ ಬಳಿ ಬರೋದಂತೂ 100% ವೀಕ್ಷಕರೇ. ಈ ಒಂದು ಕಾರ್ಯವನ್ನು ನೀವು ಮಾಡಿ ನೋಡಿ, ಫಲಿಸಿಲ್ಲ ಅಂದರೆ ಅವಾಗ ಹೇಳಿ ವೀಕ್ಷಕರೇ, 100% ಇದು ವರ್ಕ್ ಆಗೇ ಆಗುತ್ತೆ. ಒಂದು ವೇಳೆ ಇದನ್ನು ಕೂಡ ನಿಮ್ಮಲ್ಲಿ ಮಾಡಲು ಸಾಧ್ಯ ಆಗ್ತಿಲ್ಲ, ನಮ್ಮಲ್ಲಿ ಮನೆಯಲ್ಲಿ ತುಂಬ ಜನ ಇದ್ದಾರೆ, ಎಲ್ಲರೂ ನೋಡ್ತಾ ಇರ್ತಾರೆ, ಆಗ್ತಾ ಇಲ್ಲ ಗುರುಜಿ, ನೀವೇ ಏನಾದರೂ ಮಾಡಿಕೊಡಿ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಿದೆ, ಯಾವಾಗ ಬೇಕಾದರೂ ಕಾಲ್ ಮಾಡ್ಬೋದು. ನಿಮ್ಮ ಯಾವುದೋ ಒಂದು ಕಠಿಣ ಸಮಸ್ಯೆಗಳಿದ್ದರೂ ಗುಪ್ತವಾಗಿ ಇಡಲಾಗ್ತದೆ ವೀಕ್ಷಕರೇ. ಯಾವಾಗ ಬೇಕಾದರೂ ಕಾಲ್ ಮಾಡಿ, ನಿಮ್ಮ ಸಮಸ್ಯೆಗಳನ್ನು ಪೂರ್ತಿಯಾಗಿ ಪರಿಹಾರವಾಗಿ ಮಾಡಿಕೊಡ್ತಾರೆ ವೀಕ್ಷಕರೇ. ಹಿಂದೆ ಕರೆ ಮಾಡಿ. ಎಲ್ಲರಿಗೂ ನಮಸ್ಕಾರ.